ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸತಜ್ಞ ಋಷಿ ಗುರುಜಿ ಮೀನರಾಶಿ ಮೀನಲಗ್ನ ಸೆಪ್ಟೆಂಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇದೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಆದಷ್ಟು ಕೊನೆಯವ್ರಿಗೆ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ವಿಶೇಷ ಫಲಗಳು ಈ ಬರುವಂತಹ ತಿಂಗಳ ಮೀನರಾಶಿಗೆ ಯಾವ ಗ್ರಹಗಳು ಕೊಡ್ತಾ ಇದೆ ಮುಖ್ಯವಾಗಿ ಗುರು ಮತ್ತು ಬುಧನ ಫಲ ಈ ಬರುವಂತಹ ತಿಂಗಳಲ್ಲಿ ವಿಶೇಷವಾಗಿರುತ್ತೆ ಮೀನರಾಶಿಯವರಿಗೆ ಸೊ ಗುರುವಿನಿಂದ ನಿಮಗೆ ನಿಮ್ಮ ಹಣಕಾಸಿನ ಸ್ಥಿತಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ಸ್ಟೇಟಸಲ್ಲಿ ಅಭಿವೃದ್ಧಿ ಆಗುತ್ತೆ ನಿಮ್ಮನ್ನು ಸ್ವಲ್ಪ ಕಾಂಪಿಟೇಟಿವ್ ಪರ್ಸನ್ ಆಗಿ ಮಾಡುವಂತಹ ಸಾಮರ್ಥ್ಯ ಈ ಬರುವಂತಹ ತಿಂಗಳಲ್ಲಿ ಗುರುವಿನಿಂದ ಇದೆ ಗುರುವಿನಿಂದ ಧನವೃದ್ಧಿ ಆಗುವಂತಹ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಲ್ಲಿದೆ ಜೊತೆಗೆ ನಿಮಗೆ ಬುಧ ನಿಮ್ಮ ಸುಖ ಸೌಕರ್ಯಗಳಲ್ಲಿ ವೃದ್ಧಿಯನ್ನು ಮಾಡ್ತಾನೆ ಮತ್ತು ಅದರ ಮೇಲೆ ಹೆಚ್ಚಿನ ಒಂದು ಖರ್ಚುಗಳನ್ನು ಮಾಡುವಂತಹ ಮಾನಸಿಕ ಸ್ಥಿತಿ ಇರುತ್ತೆ ಮದುವೆ ವಿಚಾರ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಮತ್ತೆ ದುಡ್ಡು ರಿಕವರಿ ಮಾಡ್ಕೊಳ್ಳೋಕ್ಕೂ ಬುಧನಿಂದ ತುಂಬ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷಣೆ ಮಾಡ್ಬೋದು ಇದರ ಜೊತೆಗೆ ರವಿ ಷಷ್ಠಾಧಿಪತಿಯಾಗಿ ಷಷ್ಠ ಸ್ಥಾನದಲ್ಲಿ ಮೊದಲನೇ ಹಂತದಲ್ಲಿ ತುಂಬ ಅದ್ಭುತವಾದಂಥ ಫಲ ರವಿಯಿಂದನೂ ನಿರೀಕ್ಷೆ ಮಾಡ್ಬೋದು ಶುಕ್ರ ಪಂಚಮ ಸ್ಥಾನದಲ್ಲಿ ತುಂಬ ಉತ್ತಮವಾದಂಥ ಫಲ ನಿಮಗೆ ನಿಮ್ಮ ಜೀವನದಲ್ಲಿ ಸರ್ಪ್ರೈಸಸ್ ತಂದು ಕೊಡುವಂತಹ ಕಾರ್ಯ ಶುಕ್ರನಿಂದ ಇರುತ್ತೆ ತಿಂಗಳಲ್ಲಿ ಆಕಸ್ಮಿಕತೆಯನ್ನು ನೋಡ್ಬೋದು ಜೊತೆಗೆ ರಾಹು ನಿಮಗೆ ದ್ವಿತೀಯ ಸ್ಥಾನದಲ್ಲಿ ಸ್ವಲ್ಪ ಏರಿಳಿತವನ್ನು ಕೊಡ್ತಾನೆ ಕೇತು ಅಷ್ಟಮದಲ್ಲಿದ್ದಾನೆ ಸಾಧಾರಣ ಫಲವನ್ನು ಶನೇಶ್ಚರಣೆಯಿಂದ ಸ್ವಲ್ಪ ಮಟ್ಟಿಗೆ ಹೂಡಿಕೆ ವಿಳಂಬದ ನೀತಿ ಇನ್ವೆಸ್ಟ್ಮೆಂಟ್ ಮೇಲೆ ಹೆಚ್ಚಿನ ಫೋಕಸನ್ನು ಕೊಡ್ತಾನೆ ಇವೆಲ್ಲದರ ಮಧ್ಯೆ ಈ ಬರುವಂತಹ ತಿಂಗಳಲ್ಲಿ ಆರೋಗ್ಯದ ಮೇಲೆ ಹೇಗಿರುತ್ತೆ ನೋಡಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿರುತ್ತೆ ಹಾಗಾಗಿ ರೋಗ ನಿರೋಧಕ ಶಕ್ತಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಬಂದಂಥ ರೋಗವನ್ನು ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವಂತಹ ಸಾಮರ್ಥ್ಯ ನಿಮಗಿರುತ್ತೆ ಆದರೂ ಕೂಡ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಡೈಜೆಷನ್ಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಎದೆಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಆ ಸಮಸ್ಯೆಗಳು ನೋಡುತ್ತೆ ಜೊತೆಗೆ ನಿಮ್ಮ ಹೆಚ್ಚಿನ ಶ್ರಮ ಅಧಿಕ ಒತ್ತಡದ ಕೆಲಸದ ಒತ್ತಡದಿಂದ ಬರುವಂತಹ ರೋಗಗಳು ಕೊನೆ ಕೊನೆ ತಿಂಗಳ ಕೊನೆ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರುಗಳು ನೋಡಿ ಸ್ವಲ್ಪ ಆಸ್ಪತ್ರೆ ಓಡಾಟಗಳು ಇರುತ್ತೆ ಆದರೂ ಕೂಡ ಆರೋಗ್ಯದ ಮೇಲೆ ಹತೋಟಿ ಬರುವಂತಹ ಅವಕಾಶಗಳು ಈ ಬರುವಂಥ ತಿಂಗಳಿದೆ ಇದರ ಜೊತೆಗೆ ಬರುವಂತಹ ತಿಂಗಳಲ್ಲಿ ಧನಯೋಗ ದುಡ್ಡು ಕಾಸು ಬರೋಕ್ಕೆ ತುಂಬ ಉತ್ತಮವಾದಂತಹ ಅವಕಾಶಗಳಿದೆ ಗುರು ಕೂಡ ನಿಮಗೆ ಧನಸ್ಥಾನದಲ್ಲಿದ್ದಾನೆ ಆದರೆ ರವಿ ಮತ್ತೆ ಬುಧ ನಿಮಗೆ ಬರಬೇಕಾದಂತಹ ದುಡ್ಡು ಕೊಟ್ಟ ದುಡ್ಡು ಒತ್ತಡದಿಂದ ಬರಬೇಕಾದಂತಹ ನೀವು ಯಾರಿಗಾದರೂ ಪ್ರೆಷರ್ ಹಾಕಿ ತೊಗಸ್ಕೋಬೇಕಂದ್ರೆ ಕೊಡ್ತಾರೆ ದುಡ್ಡು ಅದರ ಜೊತೆಗೆ ನಿಮಗೆ ಸಾಲ ಕೊಟ್ಟರು ಕೊಡಲಿಲ್ಲ ಅಂದರೆ ಈ ಬರುವಂತಹ ತಿಂಗಳ ಅವಕಾಶಗಳು ವ್ಯಾಪಾರದಲ್ಲಿ ನಿಮಗೆ ನಿಮ್ಮ ಒಂದು ಗ್ರಾಹಕರಿಂದ ಅತಿಯಾದಂತಹ ದುಡ್ಡು ಮತ್ತು ಉತ್ತಮವಾದಂತಹ ಹಣಕಾಸಿನ ಹರಿವು ತುಂಬ ಚೆನ್ನಾಗಿರುತ್ತೆ ಬರುವಂತಹ ತಿಂಗಳಲ್ಲಿ ಹಾಗಾಗಿ ಬುಧ ನಿಮಗೆ ತುಂಬ ಉತ್ತಮವಾದಂಥ ಅವಕಾಶಗಳನ್ನು ಕೊಡ್ತಾನೆ ಜೊತೆಗೆ ನಿಮಗೆ ಎದುರಿನ ವ್ಯಕ್ತಿ ಯಾವುದೇ ರೀತಿಯ ಒಂದು ಎರಡು ಮಾತಿಲ್ದನ್ನೇ ನಿಮಗೆ ಹಣಕಾಸು ಕೊಡೋದರಲ್ಲಿ ಒಪ್ಪಿಗೆ ಕೊಡುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಲೋನ್ಸ್ಗಳ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಿಮಗೆ ಲೋನ್ಸ್ಗಳು ಸೆಕ್ಯೂರ್ಡ್ ಲೋನ್ಸ್ ಸಿಗುವಂಥದ್ದು ಮನೆ ಕಟ್ಟದ ಮೇಲೆ ಲೋನ್ಸ್ಗೆ ನೀವು ಅಪ್ಲೈ ಮಾಡೋದಾಗಿರ್ಬೋದು ಗೌರ್ಮೆಂಟಿಂದ ಏನಾರ ಕ್ಲಿಯರೆನ್ಸ್ ಬೇಕಾಗಿದ್ದರೆ ತುಂಬ ಅದ್ಭುತವಾದಂಥ ಫಲಗಳನ್ನು ನೋಡ್ಬೋದು ಸುಖ ಸೌಕರ್ಯಗಳಲ್ಲಿ ವೃದ್ಧಿಯಾಗುವಂತಹ ತಿಂಗಳು ನೋಡಿ ಬುಧ ನಿಮಗೆ ಆರನೇ ಮನೇಲಿರೋದ್ರಿಂದ ನಿಮ್ಮ ಮನೆಯಾಗಿರ್ಬೋದು ವಾಹನ ಖರೀದಿ ಮಾಡುವಂಥ ಒಂದು ಆಸಕ್ತಿ ನಿಮಗಿರುತ್ತೆ ಅಲಂಕಾರಕ್ಕೆ ಬೇಕಾದಂತಹ ಖರ್ಚುಗಳು ಮಾಡುವಂಥದ್ದು ಇರುತ್ತೆ ಮತ್ತು ನಿಮಗೆ ಒಂದು ಚಿಕ್ಕ ಚಿಕ್ಕದಂಥ ಆರ್ನಮೆಂಟ್ಸ್ ಅಂದರೆ ನಿಮಗೆ ಬೇಕಾದಂತಹ ನಿಮ್ಮ ಒಡವೆಗಳನ್ನು ಪರ್ಚೇಸ್ ಮಾಡುವಂಥದ್ದು ನಿಮಗೆ ಅವಕಾಶಗಳು ಈ ಬರುವಂತಹ ತಿಂಗಳಿದೆ ಹಾಗಾಗಿ ತುಂಬ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಜೊತೆಗೆ ನಿಮ್ಮ ಒಂದು ಕಮ್ಯುನಿಕೇಷನಲ್ಲಿ ತುಂಬ ನಿರಾಳ ರೀತಿ ಅಂದರೆ ಆರಾಮಾಗಿ ಕಮ್ಯುನಿಕೇಟ್ ಮಾಡುವಂಥದ್ದು ರಿಲ್ಯಾಕ್ಸಾಗಿ ಕಮ್ಯುನಿಕೇಷನ್ ಮಾಡುವಂಥದ್ದು ಜೊತೆಗೆ ಪಂಚಮ ಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ನಿಮಗೆ ಲಕ್ ಫ್ಯಾಕ್ಟರ್ ತುಂಬ ಚೆನ್ನಾಗಿರುತ್ತೆ ಬರುವಂಥ ತಿಂಗಳಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬಂದರೂ ಕೂಡ ಸಮಸ್ಯೆಗಳೇ ನಿಮಗೆ ಪರಿಹಾರಗಳಾಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಮುಖ್ಯವಾಗಿ ನಿಮಗೆ ಈ ಬರುವಂತಹ ತಿಂಗಳಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮಗೆ ತುಂಬಾ ಆಸಕ್ತಿ ಇರುತ್ತೆ ಬೇರೆಯವರಿಗೆ ಯಾರನ್ನು ಇಷ್ಟಪಡ್ತೀರ ಅವರಿಗೆ ನೀವು ನಿಮ್ಮ ಪ್ರಪೋಸ್ ಮಾಡುವಂಥ ಅವಕಾಶಗಳು ಅದರಲ್ಲಿ ಒಂದು ಹಂತಕ್ಕೆ ಸಕ್ಸಸ್ ಕೂಡ ನೋಡುವಂಥದ್ದಿರುತ್ತೆ ಜೊತೆಗೆ ನಿಮ್ಮಲ್ಲಿ ನಿಮ್ಮ ಒಂದು ಭಾವನೆಗಳು ಮತ್ತು ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ ಇವೆರಡೂ ಕೂಡ ಸಮನಾಗಿ ವರ್ಕ್ ಆಗೋದಿರುತ್ತೆ ತುಂಬ ಕ್ರಿಯೇಟಿವ್ ಆಗಿರ್ತೀರ ಆ ಕ್ರಿಯೇಟಿವಿಟಿನ ನೀವು ಬೇರೆ ಕಡೆ ಬಳಕೆ ಮಾಡುವಂಥ ಅವಕಾಶಗಳು ಕೂಡ ಇರುತ್ತೆ ಆದರೆ ಒಂದೇನೆಂದರೆ ಶುಕ್ರ ಪಂಚಮದಲ್ಲಿದ್ದಾಗ ಅಷ್ಟಮಾಧಿಪತಿ ಆಕಸ್ಮಿಕವಾಗಿ ಕೆಲವೊಂದು ಸಂಬಂಧಗಳು ಕೂಡ ನಿಮಗೆ ನೆ ನಡೆಯುವಂಥ ಸಾಧ್ಯತೆ ಇರುತ್ತೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಗಮನವನ್ನು ಕೊಡಬೇಕು ಕೆಟ್ಟ ಕೆಲವೊಂದು ಈಸಿಯಾಗಿ ಬರುವಂತಹ ದುಡ್ಡು ಇರುತ್ತಲ್ಲ ನಿಮಗೆ ರಾಹು ಕೂಡ ದ್ವಿತೀಯ ಸ್ಥಾನದಲ್ಲಿದ್ದರೆ ಚಟಕ್ಕೆ ದಾಸರಾಗೋದು ಹವ್ಯಾಸಗಳ ಮೇಲೆ ಹೆಚ್ಚಿನ ಒಂದು ಖರ್ಚುಗಳು ಮಾಡೋದಾಗೋದು ಕೆಲವೊಂದು ತಪ್ಪು ದಾರಿಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ ಸ್ವಲ್ಪ ಇಲ್ಲಿ ನೀವು ಗಮನವನ್ನು ಕೊಡಬೇಕಾದಂಥದ್ದಿರುತ್ತೆ ಜೊತೆಗೆ ನಿಮ್ಮ ಒಂದು ಸೇವಿಂಗ್ಸ್ ಏನಿರುತ್ತೆ ಆ ಸೇವಿಂಗ್ಸ್ನ ಬೇರೆ ಕಡೆ ಹೂಡಿಕೆ ಮಾಡುವಂತಹ ಒಂದು ಟೆಂಪ್ಟೇಷನ್ ಜಾಸ್ತಿ ಇರುತ್ತೆ ನಿಮಗೆ ಬಂದಂಥ ಆದಾಯ ವಿಳಂಬದಿಂದ ನಿಮಗೆ ಕೈ ಸೇರುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ಶನೇಶ್ವರ ನಿಮಗೆ ವ್ಯಯಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ ಸೊ ಹಾಗಾಗಿ ಯಾವುದೇ ದುಡ್ಡು ಕಾಸಿನ ಒಂದು ಬರಬೇಕಾದಂತಹ ಪ್ಲ್ಯಾನಿಂಗ್ ಇರುತ್ತಲ್ಲ ಅದನ್ನು ನೀವು ಮರುಪರಿಶೀಲನೆ ಮಾಡಿಕೊಂಡು ಸಕಾಲಕ್ಕೆ ಬರದೇ ಇರುವಂಥ ಸಾಧ್ಯತೆಗಳಿರುತ್ತೆ ಅದರ ಜೊತೆಗೆ ಹಾಗಾಗಿ ನಿಮ್ಮ ಒಂದು ಆಲ್ಟರ್ನೇಟ್ ಪ್ಲಾನಿಂಗ್ ಮಾಡಿಕೊಂಡ್ರೆ ನಿಮ್ಮ ಹಣಕಾಸಿನ ವ್ಯವಹಾರಗಳು ಸ್ಮೂತಾಗಿ ನಡೀತದೆ ಉದ್ಯೋಗವನ್ನು ಹುಡುಕುವಂತಹ ಪ್ರಯತ್ನದಲ್ಲಿರ್ತೀರಾ ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಬೇರೆ ಕಡೆಗೆ ಉದ್ಯೋಗದ ಅವಕಾಶಗಳು ಕೂಡ ಹುಡುಕಿಕೊಂಡು ಬರುವಂಥದ್ದು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತೃಪ್ತಿ ಇರುತ್ತೆ ಕಾಂಪಿಟೇಟಿವ್ ಇರ್ತೀರಾ ನಿಮ್ಮ ಶತ್ರುಗಳ ಮೇಲೆ ಜಯ ಆಗಿರ್ಬೋದು ನೀವು ಮಾಡುವಂಥ ಪ್ರಯತ್ನದಲ್ಲೆಲ್ಲ ಸಕ್ಸಸ್ ಈ ಬರುವಂಥ ತಿಂಗಳಲ್ಲಿ ನೋಡುತ್ತೆ ಮೊದಲನೇ ಹಂತ ತುಂಬ ಉತ್ತಮ ಎರಡನೇ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಮಿಶ್ರಫಲ ಮದುವೆ ವಿಚಾರದಲ್ಲಿ ನಿಮ್ಮ ಕುಟುಂಬದ ಒಪ್ಪಿಗೆ ಒಮ್ಮತ್ತು ನಿಮ್ಮ ನಿಮ್ಮ ಒಂದು ಬಯಕೆನಿದೆ ಅದೆಲ್ಲ ಇರುತ್ತೆ ಆದರೆ ಎದುರಿನ ವ್ಯಕ್ತಿಯಿಂದ ಸ್ವಲ್ಪ ವಿಳಂಬ ಇರುತ್ತೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಆದರೂ ಕೂಡ ಕೆಲವೊಂದು ವಿಳಂಬಗಳಾಗುವಂತಹ ಸಾಧ್ಯತೆಗಳು ಇರು ಬರುವಂಥ ತಿಂಗಳಲ್ಲಿ ನೋಡ್ಬೋದು ಜೊತೆಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಗಮನವನ್ನು ಕೊಡಬೇಕು ನಿಮಗೆ ನಿಮ್ಮ ಒಂದು ಟ್ಯಾಲೆಂಟನ್ನು ನೀವು ಬರೀ ಸ್ಪೋರ್ಟ್ಸ್ ಆಗಿರ್ಬೋದು ನಿಮ್ಮ ಹವ್ಯಾಸಕ್ಕೆ ಸೀಮಿತವಾಗಿ ಇಟ್ಕೊಂಡ್ರೆ ಅದರಿಂದ ಲಾಭ ಆಗೋದಿಲ್ಲ ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸದ ಕಡೆ ಅದನ್ನು ಫೋಕಸ್ ಮಾಡಿದ್ರೆ ತುಂಬ ಉತ್ತಮ ಇರ್ತದೆ ಇಲ್ಲಾಂದರೆ ಎಲ್ಲೋ ಒಂದು ರೀತಿಯಲ್ಲಿ ನೀವು ಓವರ್ ಕಾನ್ಫಿಡೆನ್ಸ್ಗೆ ಡ್ರೈವ್ ಆಗಿ ಅದರಿಂದ ನಿಮಗೆ ನೀವು ಮಾಡುವಂತಹ ಟೆಸ್ಟಲ್ಲಿ ಪರ್ಫಾರ್ಮೆನ್ಸ್ ಆಗಿರ್ಬೋದು ಯಾವುದಾದ್ರೂ ಇಂಟ್ರವ್ಯೂನಲ್ಲಿ ಆಗಿರ್ಬೋದು ಆಗಿರ್ಬೋದು ಅದರಿಂದ ಸ್ವಲ್ಪ ಮಟ್ಟಿಗೆ ಪರ್ಫಾರ್ಮೆನ್ಸ್ ವೀಕನ್ನು ನೋಡುವಂಥ ಸಾಧ್ಯತೆ ಆದರೆ ಈ ಹಂತದಲ್ಲಿ ಕಾಂಪಿಟೇಟಿವ್ ಏನಾರೋ ಎಕ್ಸಾಮಿನೇಷನ್ಸ್ ಇತ್ತು ಏನಾರ ಅಪಿಯರ್ ಆಗಬೇಕು ಅಂದರೆ ಅದಕ್ಕೆ ಅನುಕೂಲಕರವಾದಂತಹ ಗ್ರಹಗಳ ಸಂಯೋಗ ಮತ್ತು ಸಪೋರ್ಟ್ ಕೂಡ ಇದೆ ನಿಮಗೆ ಜೊತೆಗೆ ನಿಮಗೆ ಭಾಗ್ಯಾಧಿಪತಿನ ಸಪ್ತಮ ಸ್ಥಾನದಲ್ಲಿರೋದ್ರಿಂದ ಎದುರಿನ ವ್ಯಕ್ತಿ ಆಗಿರ್ಬೋದು ನಿಮ್ಮ ಬಾಳ ಸಂಗಾತಿ ಆಗಿರ್ಬೋದು ನಿಮ್ಮ ಒಂದು ಮಿತ್ರರಾಗಿರ್ಬೋದು ಅವರಿಂದ ಭಾಗ್ಯೋದಯ ಅವರ ಅಡ್ವೈಸ್ ಆಗಿರ್ಬೋದು ಅವರು ಹೇಳುವಂತಹ ಒಂದು ನುಡಿಗಳಾಗಿರ್ಬೋದು ಅವರ ಒಂದು ಮಾಡುವಂಥ ಕೆಲಸ ಕಾರ್ಯಗಳಿಂದ ನಿಮಗೆ ಲಕ್ ಫ್ಯಾಕ್ಟ್ರಿ ಆ್ಯಕ್ಟಿವೇಟ್ ಆಗುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಗಮನವನ್ನು ಕೊಡಬೇಕು ಪಂಥದ ವ್ಯಾಪಾರ ವ್ಯವಹಾರದಿಂದ ದುಡ್ಡಂತೂ ಇದೆ ನಿಮ್ಮ ಹೆಸರು ಕೀರ್ತಿ ಗೌರವ ಸ್ಟೇಟಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಆದರೆ ಯಾವುದೇ ರೀತಿಯ ಡಿಸ್ಪ್ಯೂಟ್ಸ್ಗಳಿದ್ದರೆ ಅದರಿಂದ ನಿಮಗೆ ಕಾಂಪ್ರಮೈಸ್ಗೆ ಹೋಗ್ತಾ ಇಲ್ಲ ಈ ಬರುವಂಥ ತಿಂಗಳಲ್ಲಿ ಅದು ಹಾಗೆ ಕಂಟಿನ್ಯೂ ಆಗುವಂಥದ್ದಿರುತ್ತೆ ಇಲ್ಲಾಂದರೆ ಪೈಪೋಟಿ ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆ ಕೇಸಿಗೆ ಮತ್ತೊಂದು ಕೇಸು ಇಲ್ಲಾಂತಂದರೆ ಬೇರೆ ಹೈಯರ್ ಕೋರ್ಟ್ಗೆ ಹೋಗುವಂಥ ಸಾಧ್ಯತೆಗಳಿರುತ್ತೆ ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ನಿರಾಶೆ ಆಗುವಂತಹ ತಿಂಗಳಾಗಿರುತ್ತೆ ಏನು ಪರಿಹಾರವನ್ನು ಮಾಡ್ಕೋಬೇಕು ಮುಖ್ಯ ಮುಖ್ಯವಾಗಿ ನೀವು ಈ ಬರುವಂತಹ ತಿಂಗಳಲ್ಲಿ ಶುಕ್ರನ ಪರಿಹಾರ ಮಾಡಿಕೊಳ್ಳಿ ಯಾಕಂದರೆ ಶುಕ್ರ ಅಷ್ಟಮಾಧಿಪತಿಯಾಗಿದ್ದಾನೆ ನಿಮಗೆ ಪಂಚಮದಲ್ಲಿರೋದ್ರಿಂದ ಯಾವುದಾದ್ರೂ ಆಕಸ್ಮಿಕ ಸಮಸ್ಯೆಗಳನ್ನು ತಂದು ಕೊಡ್ಬೋದು ಸೊ ಶುಕ್ರವಾರ ದಿವಸ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ಮತ್ತು ಅವರೇಕಾಳ ದಾನವನ್ನು ಮಾಡೋದ್ರಿಂದ ಜೊತೆಗೆ ಕೆಲಸಕ್ಕರೆ ಪ್ರಸಾದವನ್ನು ನೈವೇದ್ಯದ ಮುಖಾಂತರ ಕೊಡೋದ್ರಿಂದಲೂ ಕೂಡ ಒಂದು ತುಂಬ ಅದ್ಭುತವಾದಂಥ ಫಲ ಶುಕ್ರನಿಂದ ನಿರೀಕ್ಷಣೆ ಮಾಡ್ಬೋದು ಇದರ ಜೊತೆಗೆ ದುರ್ಗಾ ಉಪಾಸನೆ ಮಾಡೋದು ಮರಿಬೇಡಿ ಯಾಕಂದರೆ ರಾಹು ನಿಮಗೆ ಅಷ್ಟೊಂದು ಸರಿಯಾದಂಥ ಫಲ ಕೊಡ್ತಾ ಇಲ್ಲ ಯಾಕಂದರೆ ಕೆಲವೊಂದು ಊಹಾಪೋಹಗಳಿಗೆ ನಿಮಗೆ ಕಿವಿ ಕೊಡೋದಾಗಿರ್ಬೋದು ತಪ್ಪು ನಿರ್ಧಾರಗಳು ತಗೊಳ್ಳುವಂಥ ಸಾಧ್ಯತೆ ಇರುತ್ತೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗೋದು ದುರ್ಗಾ ಬೀಜ ಮಂತ್ರವನ್ನು ಪಠನೆ ಮಾಡೋದಾಗಿರ್ಬೋದು ಮತ್ತು ಜೊತೆಗೆ ಯಾವುದಾದ್ರೂ ಮಾದಕ ವಸ್ತುಗಳ ಚಟಗಳಿದ್ರೆ ಅದರಿಂದ ದೂರ ಇರೋದರಿಂದ ರಾಹುವಿನ ಪ್ರಭಾವ ನಿಮ್ಮ ಮೇಲೆ ಕಡಿಮೆಯಾಗಿ ಉತ್ತಮವಾದಂಥ ಯೋಚನೆ ಮತ್ತು ನಿಮ್ಮ ಆರೋಗ್ಯದಲ್ಲಿ ವೃದ್ಧಿ ಕೂಡ ಆಗುತ್ತೆ ಹೇಳಿದಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ